ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನನ್ನ ಸಿಸಿಇ ಟಿಪ್ಸ್ ಕನ್ನಡ ಚಾನೆಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ಮೌಲ್ಯಮಾಪನ ಸಾಮಗ್ರಿಗಳು ಈ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ ಮಿತ್ರರೇ ಇಲ್ಲಿ ನಾವು ನೇರ ಬೋಧನೆಯಲ್ಲಿ ಅಂದರೆ ತರಗತಿ ಕೋಣೆಗಳಲ್ಲಿ ನಾವು ಬೋಧಿಸುತ್ತಿರುವಾಗ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ನಾವು ಮಾಡ್ತಾ ಇದ್ವಿ ಅದು ಎರಡು ವಿಧಾನದಲ್ಲಿ ನಾವು ಮಾಡ್ತಾ ಇದ್ವಿ ಒಂದನೇದು ರೂಪಣಾತ್ಮಕ ಮೌಲ್ಯಮಾಪನ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಶೈಕ್ಷಣಿಕ ವರ್ಷದಲ್ಲಿ ಎರಡು ಸೆಮಿಸ್ಟರ್ಗಳು ಇರ್ತಿತ್ತು ಒಂದು ಸೆಮಿಸ್ಟರ್ನಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಒಂದು ಮತ್ತು ಎರಡು ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎರಡನೇ ಸೆಮಿಸ್ಟರ್ನಲ್ಲಿ ರೂಪಣಾತ್ಮಕ ಮೌಲ್ಯಮಾಪನ ಮೂರು ಮತ್ತು ನಾಲ್ಕು ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಈ ರೀತಿ ನಾವು ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ನಿರ್ವಹಿಸುತ್ತಿದ್ದೆವು ಈಗ ಈ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿಯೂ ಸಹ ಅದೇ ರೀತಿ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನವನ್ನು ನಿರ್ವಹಿಸಬೇಕಾಗುತ್ತದೆ ಇಲ್ಲಿ ರೂಪಣಾತ್ಮಕ ಮೌಲ್ಯಮಾಪನವನ್ನು ಒಂದು ಎರಡು ಮತ್ತು ಮೂರು ನಾಲ್ಕು ಈ ನಾಲ್ಕು ಬಾರಿ ಆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಈ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ಕೈಬಿಡಲಾಗಿದೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಮಾಡುವ ಅವಶ್ಯಕತೆ ಇಲ್ಲ ಆದರೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗುತ್ತೆ ಆ ಮಗುವಿನ ಅಂಕವಹಿಯಲ್ಲಿ ನಾವು ದಾಖಲಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಹೇಗೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಹೇಗೆ ನಿರ್ವಹಿಸುವುದು ಈ ವಿದ್ಯಾಗಮ ಕಾರ್ಯಕ್ರಮದಲ್ಲಿ ಎನ್ನುವ ವಿಷಯ ನಾವು ನೇರ ಬೋಧನೆಯಲ್ಲಿ ತೊಡಗಿಕೊಂಡಿದ್ದಾಗ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನು ತರಗತಿ ಕೋಣೆಯಲ್ಲಿ ಬೋಧನಾ ಅವಧಿಯಲ್ಲಿ ನಾವು ಮಕ್ಕಳಿಗೆ ಗುಂಪು ಚಟುವಟಿಕೆಗಳನ್ನು ನೀಡಿ ಅಥವಾ ಪೇರ್ ವರ್ಕನ್ನು ನೀಡಿ ನಾವು ಆ ಮಗುವಿನ ವರ್ತನೆಯನ್ನು ಮೌಲ್ಯಮಾಪನ ಮಾಡ್ತಿದ್ವಿ ಮತ್ತು ಜ್ಞಾನಾತ್ಮಕ ವಲಯ ವರ್ತನಾ ವಲಯ ಮತ್ತು ಸೈಕೋಮೋಟರ್ ಡೊಮೈನ್ ಈ ಮೂರೂ ವಲಯಗಳಲ್ಲಿ ನಾವು ಮಗುವನ್ನು ನಾವು ಮೌಲ್ಯಮಾಪನ ಮಾಡುತ್ತಿದ್ದೆವು ಈಗಲೂ ಸಹ ನಾವು ಜ್ಞಾನಾತ್ಮಕ ವಲಯ ಕಾಗ್ನಿಟಿವ್ ಡೊಮೈನ್ ವರ್ತನಾ ವಲಯ ಅಫೆಕ್ಟಿವ್ ಡೊಮೈನ್ ಮತ್ತು ಸೈಕೋಮೋಟರ್ ಡೊಮೈನ್ ಈ ಮೂರೂ ವಲಯಗಳಲ್ಲಿ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಮಗುವನ್ನು ಈ ಮೂರು ವಲಯಗಳಲ್ಲಿ ನಾವು ಮೌಲ್ಯಮಾಪನ ಮಾಡಬೇಕಾದಾಗ ಆ ಮಗುವಿಗೆ ನಾವು ಅಥವಾ ಮಕ್ಕಳಿಗೆ ಗುಂಪು ಚಟುವಟಿಕೆಗಳನ್ನು ನೀಡಿದಾಗ ಬಹಳ ಸೂಕ್ತವಾಗಿ ಆ ಮೂರು ವಲಯಗಳಲ್ಲಿ ಮೌಲ್ಯಮಾಪನ ಮಾಡಬಹುದಾಗಿತ್ತು ಆದರೆ ಈಗ ಈ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮ ಇದು ನೇರ ಬೋಧನೆಗೆ ಅವಕಾಶ ಇಲ್ಲ ಇದರಲ್ಲಿ ಮಗು ಸ್ವಕಲಿಕಾ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುತ್ತೆ ಸ್ವಕಲಿಕೆಯಲ್ಲಿ ತೊಡಗಿಕೊಂಡಿರುತ್ತೆ ಅಲ್ಲಿ ಶಿಕ್ಷಕರು ಇರೋದಿಲ್ಲ ಆನಂತರ ಆ ಸ್ನೇಹಿತರಾಗಲಿ ಸಹಪಾಠಿಗಳಾಗಲಿ ಇರೋದಿಲ್ಲ ಮಗು ಒಂದೇ ಇರುತ್ತೆ ಸ್ವಕಲಿಕೆಯಲ್ಲಿ ತೊಡಗಿರುತ್ತೆ ಹೀಗಿರುವಾಗ ನಾವು ಈ ಮೂರೂ ವಲಯಗಳನ್ನು ನಾವು ಮೌಲ್ಯಮಾಪನ ಮಾಡೋದು ಸ್ವಲ್ಪ ಕ್ಲಿಷ್ಟಕರವಾದ ಸಂಗತಿಯಾಗುತ್ತೆ ಆದರೂ ಸಹ ನಾವು ಈ ಮೂರು ವಲಯಗಳಲ್ಲಿ ಮೌಲ್ಯಮಾಪನ ಮಾಡಲೇಬೇಕಾಗುತ್ತೆ ನಾವು ಜ್ಞಾನಾತ್ಮಕ ವಲಯ ಕಾಗ್ನಿಟಿವ್ ಡೊಮೈನ್ ಇದನ್ನು ನಾವು ಪ್ರಶ್ನೆಗಳನ್ನು ನೀಡುವುದರ ಮೂಲಕ ನಾವು ನಿಭಾಯಿಸಬಹುದು ಆದರೆ ಈ ವರ್ತನಾ ವಲಯ ಅಫೆಕ್ಟಿವ್ ಡೊಮೈನ್ ಇದನ್ನು ನಾವು ಸ್ವಲ್ಪ ಮಿನಿಮೈಸ್ ಮಾಡಿಕೊಂಡು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾಡಿಕೊಂಡು ನಾವು ಯೋಜನಾ ಕಾರ್ಯಗಳನ್ನು ಮತ್ತು ಇಂಡಿವಿಜುವಲ್ ವರ್ಕ್ ಕೊಡೋದ್ರ ಮೂಲಕ ಆ ವರ್ತನೆ ವಲಯವನ್ನು ನಾವು ಸಂಕ್ಷಿಪ್ತವಾಗಿ ನಿಭಾಯಿಸಬೇಕಾಗುತ್ತೆ ಆ ನಂತರ ಸೈಕೋಮೋಟರ್ ಡೊಮೈನ್ ಈ ಸೈಕೋಮೋಟರ್ ಡೊಮೈನ್ ಅಂತ ಹೇಳಿದರೆ ಮನಸ್ಸು ಮತ್ತು ಕೈಗಳು ಇವೆರಡೂಗಳ ಮಧ್ಯೆ ನಡೀತಕ್ಕಂಥ ಚಟುವಟಿಕೆಗಳು ಉದಾಹರಣೆಗೆ ಒಂದು ಯೋಜನಾ ಕಾರ್ಯ ಕೊಡಬಹುದು ಮಗು ಒಂದೇ ಇದ್ರೂ ಈ ಯೋಜನಾ ಕಾರ್ಯವನ್ನು ಮಾಡುತ್ತೆ ಸೂಕ್ತ ಮಾರ್ಗದರ್ಶನಗಳು ನೀಡಿದಾಗ ಆ ಸೈಕೋಮೋಟರ್ ಡೊಮೈನ್ ಅನ್ನು ಸಹ ನಾವಿಲ್ಲಿ ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ ಮಿತ್ರರೇ ನಾನು ಈ ನನ್ನ ಚಾನೆಲ್ನಲ್ಲಿ ಆರನೇ ತರಗತಿಯ ವಿಜ್ಞಾನದ
ಮೊದಲನೆ ಘಟಕವಾದ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಎನ್ನುವ ಘಟಕದ ಬಗ್ಗೆ ನಾನು ಐದು ಈಗಳ ಮತ್ತು ಸಿ ಸಿ ಇ ಆಧಾರಿತ ಘಟಕ ಪಾಠ ಯೋಜನೆಯನ್ನು ನಾನು ವಿಡಿಯೋ ಮಾಡಿದ್ದೇನೆ. ಅದರಲ್ಲಿ ನಾನು ಒಂದು ಸಾಧನ ಮತ್ತು ತಂತ್ರವನ್ನು ಬಳಸಿದ್ದೇನೆ. ಈ ಮೂರು ವಲಯಗಳಲ್ಲಿ ಹೇಗೆ ಮೌಲ್ಯಮಾಪನ ಮಾಡಬೇಕು ಎನ್ನುವುದ್ರ ಬಗ್ಗೆ ನೀವು ಆ ವಿಡಿಯೋವನ್ನು ನೋಡಿದರೆ ಈ ಮೂರೂ ವಲಯಗಳನ್ನು ಹೇಗೆ ಮೌಲ್ಯಮಾಪನ ಮಾಡಿದ್ರು ಎಂಬುದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಇಲ್ಲಿ ನಾನು ಸೂಕ್ತವಾಗಿ ಹೇಳೋದಾದರೆ ಈ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲಿ ನಾವು ಮೌಲ್ಯಮಾಪನ ಸಾಮಗ್ರಿ ಎಂಬ ವಿಷಯದ ಬಗ್ಗೆ ಮಾತನಾಡಬೇಕಾದ್ರೆ ಈ ರೂಪಣಾತ್ಮಕ ಮೌಲ್ಯಮಾಪನವನ್ನು ನಾವು ಮಾಡಬೇಕಾಗುತ್ತೆ. ನಾವು ಮುಖಾಮುಖಿ ಭೇಟಿಯಲ್ಲಿ ಮಗುವಿಗೆ ಆ ಘಟಕಕ್ಕೆ ಸಂಬಂಧಪಟ್ಟಂತೆ ಆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಮಾರ್ಗದರ್ಶಿತ ಸ್ವಕಲಿಕ ಚಟುವಟಿಕೆಗಳನ್ನು ನೀಡಿರುತ್ತೇವೆ. ಆ ಮಗು ಅಭ್ಯಾಸ ಹಾಳೆಯಲ್ಲಿ ಬರೆದುಕೊಡ್ಬೋದು ಅಥವಾ ಒಂದು ಹಾಳೆಯಲ್ಲಿ ಒಂದು ನೋಟ್ಬುಕ್ನಲ್ಲಿ ನಮಗೆ ಬರೆದು ವಾಪಸ್ ಕೊಡುತ್ತೆ. ಅವುಗಳನ್ನು ನಾವು ಆ ಮಗುವಿನ ಕೃತಿ ಸಂಪುಟದಲ್ಲಿ ಸಂಗ್ರಹಿಸಿ ನಾವು ಮೌಲ್ಯಮಾಪನವನ್ನು ಮಾಡಬೇಕಾಗುತ್ತೆ. ಆ ಮೌಲ್ಯಮಾಪನ ಮಾಡಿ ಅದಕ್ಕೆ ನಾವು ಅಂಕಗಳನ್ನು ನೀಡಿ ಅದನ್ನು ನಾವು ಆ ಘಟಕದ ಅಂಕಗಳನ್ನಾಗಿ ಪರಿಗಣಿಸಬಹುದು. ಇಲ್ಲಿ ನಾವು ಈ ಹಿಂದೆ ನೇರ ಬೋಧನೆಯಲ್ಲಿ ಇಂತಿಷ್ಟು ಅವಧಿಯ ನಂತರ ನಾವು ರೂಪಣಾತ್ಮಕ ಮೌಲ್ಯಮಾಪನವನ್ನು ಕ್ರೋಢೀಕರಿಸಬೇಕು ಅಂತೇಳಿ ಇತ್ತು. ಈಗಲೂ ಇದೆ, ಅವಧಿ ನಿಗದಿ ಇಲ್ಲ. ಆಯಾ ಶಿಕ್ಷಕರ ವಿವೇಚನೆ ಬಿಟ್ಟಂತೆ ಇಂತಿಷ್ಟು ಘಟಕಗಳು ಆದಮೇಲೆ ಆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಕ್ರೋಢೀಕರಿಸಿ ನಾವು ದಾಖಲೀಕರಿಸಬಹುದು. ನಾವು ಪಠ್ಯಕ್ರಮ ಶೇಕಡ 20-35% ಏನು ಕಡಿತ ಆಗಿದೆ ಅದರಲ್ಲಿ ನಾವು ಸೆಮ್ ವೈಸ್ ಹಂಚಿಕೆ ಮಾಡಿಕೊಂಡು ಒಂದು ಸೆಮ್ನಲ್ಲಿ ಎರಡು ಭಾಗ ಮಾಡಿಕೊಂಡ್ರೆ ನಾವು ಎರಡು ಸಾರಿ ರೂಪಣಾತ್ಮಕ ಮೌಲ್ಯಮಾಪನ FA1 FA2 ನಿಮಗೆ ಬರುತ್ತೆ. ಇಷ್ಟು ಘಟಕಗಳಾದಮೇಲೆ ಅಂತಂದೇಳಿ ಆಗ ನೀವು ಅಷ್ಟು ಘಟಕಗಳಾದಮೇಲೆ ಆ ಮಗು ಬರೆದುಕೊಟ್ಟಿರ್ತಕ್ಕಂಥ ಅಭ್ಯಾಸದ ಹಾಳೆಗಳಾಗಿರ್ಬೋದು ಅಥವಾ ನೀವೇನು ಯೋಜನೆ ಕೊಟ್ಟಿರ್ಬೋದು, ಅಸೈನ್ಮೆಂಟ್ಸ್ ಕೊಟ್ಟಿರ್ಬೋದು, ಮಗು ಏನು ಬರೆದುಕೊಟ್ಟಿರುತ್ತೋ, ಏನು ಒಂದು ಸ್ವಕಲಿಕ ಚಟುವಟಿಕೆಗಳನ್ನು ನಿರ್ವಹಿಸಿರುತ್ತೋ ಅವುಗಳ ಆಧಾರದ ಮೇಲೆ ನೀವು ಈ ರೂಪಣಾತ್ಮಕ ಮೌಲ್ಯಮಾಪನದ ಅಂಕಗಳನ್ನು ಮತ್ತು ಆ ಘಟಕದ ಅಂಕಗಳನ್ನು ನೀವು ಪಡೆಯಬಹುದು. ಪಡೆದು ಇಂತಿಷ್ಟು ಘಟಕಗಳಾದ ಮೇಲೆ ನೀವು ಅದನ್ನು ದಾಖಲೀಕರಣವನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ನಾವು ಈ ಮೂರೂ ವಲಯಗಳನ್ನು ಹೇಗೆ ಅನ್ವಯಿಸುವುದು ಎನ್ನುವ ಪ್ರಶ್ನೆ ಬರುತ್ತದೆ. ಕಾಗ್ನಿಟಿವ್ ಡೊಮೈನ್, ಜ್ಞಾನಾತ್ಮಕ ವಲಯಕ್ಕೆ ನಾವು ಮಗುವಿಗೆ ಆ ಘಟಕದಲ್ಲಿ ಆ ಸಾಮರ್ಥ್ಯಕ್ಕೆ ತಕ್ಕಂತೆ ಪ್ರಶ್ನೆಗಳನ್ನು ಒಂದು ಮುಖಾಮುಖಿ ಭೇಟಿಯಲ್ಲಿ ಕೊಟ್ಟು ಬರ್ಬೋದು. ಇಂತಿಷ್ಟು ಪ್ರಶ್ನೆಗಳಿಗೆ ಪಠ್ಯಪುಸ್ತಕದಲ್ಲಿ ಓದಿ ಅರ್ಥೈಸಿಕೊಂಡು ಉತ್ತರಗಳನ್ನು ಬರೀ ಅಂತ ನಾವು ಹೇಳ್ಬೋದು. ಅದು ಬರೆಯುತ್ತೆ, ಮಗು ಬರೀ ಪ್ರಯತ್ನ ಮಾಡುತ್ತೆ. ಆನಂತರ ನಾವಿಲ್ಲಿ ಈ ವರ್ತನಾ ವಲಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಾವು ಚಟುವಟಿಕೆಯನ್ನು ಕೊಡಬಹುದು. ನಾವು ಇಲ್ಲಿ ಈ ವರ್ತನಾ ವಲಯ ಅಂದ ತಕ್ಷಣ ನಮಗೆ ಗುಂಪು ಚಟುವಟಿಕೆ ನೆನಪು ಬರುತ್ತೆ. ಇಲ್ಲಿ ಗುಂಪು ಚಟುವಟಿಕೆ ಇರೋದಿಲ್ಲ, ಗುಂಪು ಚಟುವಟಿಕೆ ಇರೋದಿಲ್ಲ. ಮತ್ತು ಆ ಮಗುವಿನ ವರ್ತನೆಯನ್ನು ಹೇಗೆ ಮೌಲ್ಯಮಾಪನ ಮಾಡುವುದು ಎನ್ನುವುದು ಅಲ್ಲಿ ಸ್ವಲ್ಪ ಕ್ಲಿಷ್ಟಕರವಾದ ವಿಷಯ ಆಗುತ್ತೆ. ಅಲ್ಲಿ ಮಾರ್ಗದರ್ಶಿ ಶಿಕ್ಷಕರು ಸ್ವಲ್ಪ ಯೋಚಿಸಿ ಆ ವರ್ತನಾ ವಲಯಕ್ಕೆ ಆ ಘಟಕದಲ್ಲಿ ಏನಾದರೂ ಅವಕಾಶಗಳಿದ್ದರೆ ಒಂದು ಅಥವಾ ಎರಡು ಚಟುವಟಿಕೆಗಳನ್ನು ನೀಡಬಹುದು. ಇಲ್ಲಿ ಹೆಚ್ಚು ಚಟುವಟಿಕೆಗಳು ಈ ವರ್ತನಾ ವಲಯಕ್ಕೆ ನೀಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ ಮಗುವಿನ ವರ್ತನೆಯನ್ನು ನಾವು ಮೌಲ್ಯಮಾಪನ ಮಾಡಬೇಕಾದಾಗ ಆ ಮಗು ಒಂಟಿಯಾಗಿ ಮನೆಯಲ್ಲಿ ಓದುತ್ತಿರುವ ಸಂದರ್ಭದಲ್ಲಿ ಅವನ ವರ್ತನೆಗಳನ್ನು ನಾವು ಗಮನಿಸೋಕೆ ಸ್ವಲ್ಪ ಕ್ಲಿಷ್ಟಕರ ಆಗ್ಬೋದು. ಆ ನಿಟ್ಟಿನಲ್ಲಿ ಆ ಮಾರ್ಗದರ್ಶಿ ಶಿಕ್ಷಕರು ಆ ವರ್ತನಾ ವಲಯವನ್ನು ಅಳೆಯಲಿಕ್ಕೆ ಒಂದು ಕಡಿಮೆ ಚಟುವಟಿಕೆಗಳನ್ನು ಉಪಯೋಗಿಸಿಕೊಂಡು ಆ ವರ್ತನಾ ವಲಯದ ಅಂಕಗಳನ್ನು ಸಹ ನಾವಿಲ್ಲಿ ಮಾಡ್ಬೋದು. ಆನಂತರ ಸೈಕಮೋಟರ್ ಡೊಮೈನಲ್ಲಿ ನಾವು ಆರಾಮಾಗಿ ಒಂದು ಯೋಜನೆ ಕೊಡ್ಬೋದು, ಅಸೈನ್ಮೆಂಟ್ಸ್ ಕೊಡ್ಬೋದು, ಚಿತ್ರಗಳ ಸಂಗ್ರಹ ಕೊಡ್ಬೋದು, ಆಹಾರ ಧಾನ್ಯಗಳ ಸಂಗ್ರಹ ಕೊಡ್ಬೋದು ಅಥವಾ ಪದಗಳ ಸಂಗ್ರಹ ಭಾಷಾ ವಿಷಯಗಳಲ್ಲಿ ಈ ರೀತಿ ನಾವು ಕೊಟ್ಟು ಈ ಸೈಕಮೋಟರ್ ಡೊಮೈನಲ್ಲೂ ಸಹ ನಾವು ಅಳಿಬೋದು. ಹಾಗಾದರೆ ಈ ಮೂರು ವಲಯಗಳನ್ನು ಎಲ್ಲಿ ನಾವು ಹೇಗೆ ಅನ್ವಯಿಸೋದು ಅಂತ ಒಂದು ಸಮಸ್ಯೆ ಬರ್ಬೋದು ನಿಮಗೆ. ನಾವು ಈ ಹಿಂದೆ ಬಳಸುತ್ತಿದ್ದ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನದಲ್ಲಿ ಸಾಧನ ಮತ್ತು ತಂತ್ರಗಳು ಏನು ನಾವು ಬಳಸ್ತಿದ್ದೀವೋ ಇದೇ ಒಂದು ಸಾಧನ ಮತ್ತು ತಂತ್ರಗಳಲ್ಲಿ ಯಾವುದಾದರೂ ಒಂದು ಸೂಕ್ತವಾದದ್ದನ್ನು ಆ ಮಾರ್ಗದರ್ಶಿ ಶಿಕ್ಷಕರು ಆಯ್ಕೆ ಮಾಡಿಕೊಂಡು ಆ ಘಟಕ ಮುಗಿದ ಮೇಲೆ ಅದಕ್ಕೆ ಒಂದು ಸೂಕ್ತವಾದ ಸಾಧನ ಮತ್ತು ತಂತ್ರಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಡೋದ್ರ ಮೂಲಕ, ಕೆಲವು ಚಟುವಟಿಕೆಗಳನ್ನು ಕೊಡೋದ್ರ ಮೂಲಕ, ಕೆಲವು ಯೋಜನಾ ಕಾರ್ಯಗಳು, ಅಸೈನ್ಮೆಂಟ್ಸ್ಗಳು,
ಅಥವಾ ಗೃಹಪಾಠಗಳು ಕೊಡೋದ್ರ ಮೂಲಕ ನಾವು ಆ ಒಂದು ಮೂರು ವಲಯಗಳಲ್ಲಿ ನಾವು ಮಗುವನ್ನು ಮೌಲ್ಯಮಾಪನ ಮಾಡಬಹುದು. ಈ ಜ್ಞಾನಾತ್ಮಕ ವಲಯ ಮತ್ತು ಸೈಕೋಮೋಟರ್ ಡೊಮೈನ್ ಇವೆರಡನ್ನು ಸುಲಭವಾಗಿ ನಾವು ನಿರ್ವಹಿಸಬಹುದು. ನಮಗೆ ಕ್ಲಿಷ್ಟಕರವಾದದ್ದು ಅಂತ ಹೇಳಿದ್ರೆ ಈ ವರ್ತನಾ ವಲಯವನ್ನು ಮಗುವನ್ನು ವರ್ತನಾ ವಲಯವನ್ನು ಅಳೆಯಲಿಕ್ಕೆ ಸ್ವಲ್ಪ ನಮಗೆ ಕಷ್ಟ ಆಗ್ಬೋದು. ಅಲ್ಲಿ ಆ ಮಗು ಒಂದೇ ಇರೋದ್ರಿಂದ ನಾವು ಒಂದು ಘಟಕದಲ್ಲಿ ಒಂದು ಅಥವಾ ಎರಡು ಚಟುವಟಿಕೆಗಳನ್ನು ನೀಡಬಹುದು. ಅದು ಹೇಗೆ, ಯಾವ ಥರ ಚಟುವಟಿಕೆಗಳನ್ನು ನಾವು ನೀಡಬೇಕು ಎನ್ನುವುದು ಒಂದು ಪ್ರಶ್ನೆ. ಮಗುವಿನ ಅಭಿಪ್ರಾಯವನ್ನು ಇಲ್ಲಿ ಕೇಳ್ಬೋದು ನಾವೊಂದು ಪ್ರಶ್ನೆಯಾಗಿ. ಉದಾಹರಣೆಯಲ್ಲಿ ಯಾವುದೋ ಒಂದು ಐಚ್ಛಿಕ ವಿಷಯ ಆಗ್ಬೋದು ಅಥವಾ ಭಾಷಾ ವಿಷಯ ಆಗ್ಬೋದು, ಅಲ್ಲಿರೋ ಒಂದು ಪಠ್ಯವಸ್ತು ಇರುತ್ತೆ ಅದರ ಬಗ್ಗೆ ಅಥವಾ ಏನೋ ಒಂದು ಕಲಿಕಾಂಶ ಇರುತ್ತೆ, ಆ ಕಲಿಕಾಂಶದ ಬಗ್ಗೆ ನಿನ್ನ ಅಭಿಪ್ರಾಯವೇನು, ನಿನ್ನ ದೃಷ್ಟಿಯಲ್ಲಿ ಇದನ್ನು ಹೇಗೆ ಹೇಳಿವಿ, ಈ ಥರದ ನಾವು ಚಟುವಟಿಕೆಗಳನ್ನು ಅಥವಾ ಪ್ರಶ್ನೆಗಳನ್ನು ನೀಡಿದರೆ ಅದು ಈ ವರ್ತನಾ ವಲಯಕ್ಕೆ ಸಮೀಪಕ್ಕೆ ಬರಬಹುದು ಅಥವಾ ವರ್ತನಾ ವಲಯಕ್ಕೆ ಅನ್ವಯಿಸಬಹುದು. ಒಟ್ಟು ಆ ಮಗುವಿನ ಒಪಿನಿಯನ್, ಅಭಿಪ್ರಾಯಗಳು ಅಥವಾ ಅವನ ಸಲಹೆಗಳು ಇಲ್ಲಿ ನಾವು ಸಂಗ್ರಹಿಸಬಹುದು. ಪ್ರಶ್ನೆಗಳ ಮೂಲಕ ಅಥವಾ ಚಟುವಟಿಕೆ ಮೂಲಕ ನಾವು ಒಂದು ಸನ್ನಿವೇಶವನ್ನು ಕೊಟ್ಟು, ಮಗುವಿಗೆ ಆ ಕಲಿಕಾಂಶದ ಬಗ್ಗೆ ಒಂದು ಸನ್ನಿವೇಶವನ್ನು ಕೊಟ್ಟು, ಈ ಸನ್ನಿವೇಶದಲ್ಲಿ ನೀನೇನು ಮಾಡುವಿ, ನಿನ್ನ ಅಭಿಪ್ರಾಯವೇನು, ನಿನ್ನ ಒಲವೇನು, ನಿನ್ನ ಅಭಿಮತವೇನು, ಈ ರೀತಿ ನಾವು ಪ್ರಶ್ನೆಗಳನ್ನು ಅಥವಾ ಚಟುವಟಿಕೆಗಳನ್ನು ನೀಡಿದರೆ ಮಗುವಿಗೆ ಆ ಮಗು ಅವನಿಗೆ ಅನಿಸಿದ್ದನ್ನು, ಅವನ ಅನಿಸಿಕೆಗಳನ್ನು, ಅವನ ಅಭಿಪ್ರಾಯಗಳನ್ನು ನಿಮಗೆ ಅಭ್ಯಾಸ ಹಾಳೆಯಲ್ಲಿ ಬರೆಸ್ಕೊಡಬಹುದು. ಆಗ ಅದನ್ನು ನಾವು ಈ ವರ್ತನಾ ವಲಯಕ್ಕೆ ನಾವು ತೆಗೆದುಕೊಳ್ಳಬಹುದು. ಇಲ್ಲಿ ನಿರಂತರ ಹಾಗೂ ವ್ಯಾಪಕ ಮೌಲ್ಯಮಾಪನ, ಇದೇ ಪದ್ಧತಿಯು ಈ ವಿದ್ಯಾಗಮ ನಿರಂತರ ಕಲಿಕಾ ಕಾರ್ಯಕ್ರಮದಲ್ಲೂ ಸಹ ಅನ್ವಯಿಸುತ್ತದೆ. ಅದನ್ನು ನಾವು ಈ ರೂಪಣಾತ್ಮಕ ಮೌಲ್ಯಮಾಪನವನ್ನು ಅದು ಮಾಡ್ತೀವಿ. ಆನಂತರ ಈ ಸಂಕಲನಾತ್ಮಕ ಮೌಲ್ಯಮಾಪನ ಮಾಡೋ ಅವಶ್ಯಕತೆ ಇಲ್ಲ. ಆನಂತರ ನಾವಿಲ್ಲಿ ಸಾಧನ ಮತ್ತು ತಂತ್ರಗಳನ್ನು ಸಹ ಯಾವ್ದಾದ್ರು ಒಂದು ಸೂಕ್ತವಾದನ್ನು ಬಳಸಿಕೊಳ್ಳಬಹುದು. ಪ್ರಿಯ ಮಿತ್ರರೇ, ಇಷ್ಟೊತ್ತು ಇದನ್ನು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಘಟಕದ ಯಾವುದಾದ್ರು ಒಂದು ತರಗತಿಯ ಯಾವುದಾದ್ರು ಒಂದು ವಿಷಯದ ಒಂದು ಘಟಕವನ್ನು ನಾನು ಉದಾಹರಣೆಯನ್ನಾಗಿ ತಗೊಂಡು ಈ ಮೂರು ವಲಯಗಳಲ್ಲಿ ಹೇಗೆ ನಾವು ಮಕ್ಕಳಿಗೆ ಚಟುವಟಿಕೆಗಳನ್ನು ನೀಡಬಹುದು, ಈ ಮೂರು ವಲಯಗಳನ್ನು ಹೇಗೆ ನಾವು ಮಗುವನ್ನು ಮೌಲ್ಯಮಾಪನ ಮಾಡಬಹುದು ಎಂಬುದ್ರ ಬಗ್ಗೆ ನಾನು ಮುಂದಿನ ವಿಡಿಯೋ ಮಾಡುತ್ತೇನೆ ಮಿತ್ರರೇ. ಧನ್ಯವಾದ.